ಶಿವಮೊಗ್ಗ ಗ್ರಾಮಾಂತರ 2008ರಲ್ಲಿ ಕೆಜಿ ಕುಮಾರ್ ಸ್ವಾಮಿ ಅವರು ಬಿಜೆಪಿ ಇಂದ ಗೆಲ್ತಾರೆ. ಶಾರದಾ ಪೂರ್ವ ನಾಯಕ ಅವರು 2013ರಲ್ಲಿ ಜೆಡಿಎಸ್ ಇಂದ ಗೆಲ್ತಾರೆ. 2018ರಲ್ಲಿ ಮತ್ತೆ ಬಿಜೆಪಿ ಕೆಬಿ ಅಶೋಕ್ ನಾಯಕ ಸುಮಾರು 69,000 ವೋಟ್ಗಳನ್ನ ತಗೋತಾರೆ. ಹಾಗಂತ ಸೋತಿರೋ ಅಭ್ಯರ್ಥಿ ಕಡಿಮೆ ಏನಲ್ಲ, 65,000 ವೋಟ್ಗಳನ್ನ ತಗೊಳ್ತಾರೆ. ಹೀಗಾಗಿ ಬಿಜೆಪಿಗೆ ಮೊದಲ ಆಯ್ಕೆ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಏಕೈಕ ಆಯ್ಕೆ ಕೆಬಿ ಅಶೋಕ್ ನಾಯಕ ಗ್ರಾಮಾಂತರದಲ್ಲಿ. ಆದರೆ ಕಾಂಗ್ರೆಸ್ನಲ್ಲಿ ರವಿಕುಮಾರ್, ಪಲ್ಲವಿ, ಶ್ರೀನಿವಾಸ್, ಕರಿಯಣ್ಣ ಹೀಗೆ ಸಾಕಷ್ಟು ಗೊಂದಲಗಳಿದೆ. ಜೆಡಿಎಸ್ ನಿಂದ ಆಬ್ವಿಯಸ್ಲಿ ಒಂದು ಬಾರಿ MLA ಆಗಿದ್ರು 2013ರಲ್ಲಿ ಶಾರದಾ ಪೂರ್ವ ನಾಯಕ್. ಈಗ ಸದ್ಯದ ಟ್ರೆಂಡ್ ಹೇಗಿದೆ, ಅಕ್ಟೋಬರ್ ಟ್ರೆಂಡ್? ಎಸ್, ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಏನಿದೆ, ಗ್ರಾಮಾಂತರ ಕ್ಷೇತ್ರ, ಇಲ್ಲಿ ಎಸ್ಸಿ ಮೀಸಲು ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಶಾರದಾಪುರಿ ನಾಯಕ ಜೆಡಿಎಸ್ ಇಂದ ಗೆದ್ದಿದ್ರು. 8ರಲ್ಲಿ ಬಿಜೆಪಿ ಗೆದ್ದಿತ್ತು, ಮತ್ತೆ 18ರಲ್ಲಿ ಮತ್ತೆ ಬಿಜೆಪಿ ಕೆಬಿ ಅಶೋಕ್ ನಾಯಕ್ ಗೆದ್ದಿದ್ದಾರೆ. ಇಲ್ಲಿ ಶಾರದಾಪುರಿನ ಕೆಲವೇ ಮತಗಳಲ್ಲಿ ಸೋತಿದ್ದಿಲ್ಲ, 3,777 ಮತಗಳಲ್ಲಿ ಸೋತಿದ್ರು. ಬಟ್ ಇಲ್ಲಿ ಬಿಜೆಪಿ ವರ್ಸಸ್ JDS ಫೈಟ್ ಈ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಇಂದ ರವಿಕುಮಾರ್, ಪಲ್ಲವಿ ಅಂಡ್ ಶ್ರೀನಿವಾಸ್, ಕರಿಯಣ್ಣ ಇವರೆಲ್ಲ ಸ್ಪರ್ಧೆಗೆ ಇದ್ದಾರೆ. ಆದರೆ ಬಿಜೆಪಿ ವರ್ಸಸ್ JDS ಈ ಕ್ಷೇತ್ರದಲ್ಲಿ ಫೈಟ್ ಇದೆ. ಶಾರದಾಪುರಿ ನಾಯಕ್ ಮಧು ಬಂಗಾರಪ್ಪ JDS ಬಿಟ್ಟು ಕಾಂಗ್ರೆಸ್ ಹೋದ್ರು ಸಹ ಶಾರದಾಪುರಿ ನಾಯಕ್ JDS ಅಲ್ಲಿ ಉಳ್ಕೊಂಡಿದ್ದಾರೆ. JDS ನ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಹೇಗಿದೆ ಅಂತಂದ್ರೆ, ಕೆಬಿ ಅಶೋಕ್ ನಾಯಕ್ ಬಿಜೆಪಿ ಯಡಿಯೂರಪ್ಪ ಇರ್ಬೋದೇನೋ, ಜಿಲ್ಲೆಯಲ್ಲಿ ಪ್ರಭಾವಿಗಳು ಇರಬಹುದೇನೋ, ಆದರೆ ಶಾರದಾಪುರಿ ನಾಯಕ್ ವೈಯಕ್ತಿಕ ಒಂದು ವರ್ಚಸ್ ಇದೆ. ಸೊ ಇದು ಟಫ್ ಫೈಟ್ ಇದೆ ಅನ್ನೋದಕ್ಕಿಂತ, ಈಗ ಒಂದ್ಸಾರಿ 13ರಲ್ಲಿ ಗೆದ್ದಿದ್ರು, 18ರಲ್ಲಿ ಬಿಜೆಪಿ ಮತ್ತೆ ಗೆದ್ದಿದೆ ಕೆಬಿ ಅಶೋಕ್ ನಾಯಕ್. ಈ ಕ್ಷಣಕ್ಕೆ ಅಕ್ಟೋಬರ್ ನಮ್ಮ ಸರ್ವೆ ಪ್ರಕಾರ 1 ಹೆಜ್ಜೆ JDS ನ ಶಾರದಾಪುರಿ ನಾಯಕ್ ಹೋಗಿದ್ದಾರೆ. ಈ ಕ್ಷೇತ್ರ ಕ್ಲಿಯರ್ ಕಟ್ ಆಗಿ JDS ಹೋಗುತ್ತೆ ಅನ್ನೋದು ಸ್ಪಷ್ಟವಾಗಿ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ.